ಹೆಂಡತಿ ಮಾತನ್ನ ಕೇಳಿ ಹೆತ್ತ ತಾಯಿಗೆ ಅನ್ನ ನೀರು ನೀಡದೆ ಮನೆಯಿಂದ ಹೊರಹಾಕಿರ್ತಾನೆ ಸ್ವಂತ ಮಗ. ಆದ್ರೆ ಆ ವೃದ್ಧೆ ಯಾರ ಮೊರೆ ಹೋಗ್ತಾರೆ? ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಿದೆ ನೋಡಿ. ಅನ್ನ ನೀರು ನೀಡದೆ ಹೆತ್ತ ತಾಯಿ ಹೊರ ಹಾಕ್ತಾ ಇದ್ರು, ಮಗ ಹೊರ ಹಾಕಿದ್ರು ಮನೆಯ ಬಾಗಿಲಲ್ಲೇ. ಊಟವಿಲ್ಲದೆ ಹೆತ್ತ ತಾಯಿಗೆ ಇವರು ಕಿರುಕುಳ ನೀಡ್ತಾ ಇದ್ರು ಅಂತ ಆರೋಪ ಕೇಳಿ ಬಂದಿದೆ. ವೃದ್ಧೆಯಿಂದ ಕೋಟಗೆರೆ ತಹಶೀಲ್ದಾರ್ ನಾಹಿದಾಗೆ ದೂರನ್ನ ಕೊಟ್ಟಿರ್ತಾರೆ. ಕೋಟಗೆರೆ ತಾಲೂಕು ಬುಡ್ಡಯ್ಯನ ಪಾಳ್ಯ ಗ್ರಾಮದಲ್ಲಿ ಘಟನೆ ನಡೆದಿದೆ ನೋಡಿ. ಇವತ್ತಿನ ದಿನಗಳಲ್ಲಿ ಈ ವೃದ್ಧಾಶ್ರಮ ಅನ್ನೋದು ಯಾಕೆ ಹುಟ್ಕೊಳ್ತಾ ಇದ್ದಾವೆ, ಯಾಕೆ ಬೆಳೀತಾ ಇದ್ದಾವೆ ಜಾಸ್ತಿ ಅಂತಂದ್ರೆ, ಇಂತಹ ಮಕ್ಕಳು ಇರೋದ್ರಿಂದನೇ ವೃದ್ಧಾಶ್ರಮಗಳು ಬೆಳೀತಾ ಇದ್ದಾವೆ ನೋಡಿ. ಸಾಕು ಈ ಸಲಹೆ ಮಾಡಿರ್ತಾರೆ ತಾಯಿ, ತಾಯಿ ಅನ್ನೋ ಒಂದು ಸ್ಥಾನನೇ ಇಲ್ಲ. ಇವತ್ತಿನ ದಿನಗಳಲ್ಲಿ ಹೇಗಾಗಿದೆ ಅಂತಂದ್ರೆ, ಮನೆಯಲ್ಲಿ ಹೆಂಡತಿಯ ಮಾತನ್ನ ಕೇಳಿ ಈ ವೃದ್ಧೆಗೆ ಆಸರೆ ಕೊಟ್ಟಿರಲಿಲ್ಲ, ಆಸರೆ ಕೊಟ್ಟಿಲ್ಲ. ಊಟವಿಲ್ಲದೆ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಮಗ ಸೊಸೆಯ ಮೇಲೆ ಕ್ರಮಕ್ಕೆ ಮಧುಗಿರಿ ಎಸಿಯಿಂದ ಆದೇಶ ಹೊರಡಿಸಿದ್ದಾರೆ. ಮನೆಯ ಬೀಗ ಹೊಡಿಸಿ ವೃದ್ಧೆಗೆ ಆಸರೆಯಾದ ತಹಶೀಲ್ದಾರ್ ನಾಹಿದ. ಇಲ್ಲೇನಾಗುತ್ತೆ ಅಂದ್ರೆ, ಸೀನಿಯರ್ ಸಿಟಿಜನ್ ವೆಲ್ಫೇರ್ ಆಕ್ಟ್ ಇಂದ ಈಗ ಹಿರಿಯರಿಗೆ ಅಂತ ಇಲ್ಲೇನಾಗಿರುತ್ತೆ, ಅವ್ರಿಗೆ ಆಶ್ರಯ ಕೊಡಬೇಕು. ಅವರ ಆಸ್ತಿ ಏನೇ ಇದ್ರೂ ಕೂಡ ಅದು ವಾಪಸ್ಸು ಇವ್ರಿಗೆ ಬರಬೇಕು. ಎಲ್ಲಿ ಹೇಳುತ್ತೆ ಅಂತಂದ್ರೆ, ಇದು ಸೀನಿಯರ್ ಸಿಟಿಜನ್ ವೆಲ್ಫೇರ್ ಆಕ್ಟ್ ಅಲ್ಲಿ ಇದು ಹೇಳುತ್ತೆ. ಇದು ಮಗ ಸೊಸೆಯ ಮೇಲೆ ಕೋಟಗೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಿರಿಯ ವೃದ್ಧೆಗೆ ಆಸರೆಯಾದ ಕೋಟಗೆರೆ ತಹಶೀಲ್ದಾರ್ ನಾಹಿದ. ನೋಡಿ ಎಂತ ಕಾಲ ಇದೆ ಈಗ, ಮನೆಯಲ್ಲೇ ಅನ್ನ ನೀರನ್ನ ಕೊಡದೆ ಕಿರುಕುಳ ನೀಡ್ತಾ ಇದ್ರು ಅಂತ ಸ್ವತಃ ಆ ವೃದ್ಧೆ ಹೇಳ್ತಾ ಇರೋದು. ನಾನು ಊಟ ತಿಂಡಿ ಮಾಡದೆ ವರ್ಷಗಟ್ಟಲೆ ವನವಾಸ ಮಾಡಿದ್ದೇನೆ. ನನ್ನ ಮೇಲೆ ಗಲಾಟೆ ಮಾಡಿ ಮಗ ಸೊಸೆ ಮನೆಯಿಂದ ಹೊರಗಡೆ ಹಾಕ್ತಾರೆ, ನನಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾರೆ. ಈ ಕಿರುಕುಳನ್ನ ನಾನು ತಡೆಯಲಾಗಲಾದೆ ನಾನು ಮಾನ್ಯ ತಹಶೀಲ್ದಾರ್ ಮೇಡಮ್ ಅವ್ರ ಹತ್ರ ಹೋದೆ, ನನಗೆ ಅಲ್ಲಿ ಮನೆ ಕೊಡಿಸಿ, ನನಗೆ ಆಶ್ರಯ ಇರೋಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಅವ್ರ ಹತ್ರ ನಾನು ಹೋದೆ. ಮತ್ತೆ ನನಗೆ ತೊಂದರೆ ಕೊಡದಂತೆ ನೋಡಿಕೊಳ್ಬೇಕು ಅವರು ಅಂತ ನಾನು ಅವ್ರ ಹತ್ರ ಮನವಿ ಮಾಡಿಕೊಂಡೆ ಅಂತ ಈಗ ಹೇಳ್ತಾ ಇರೋದು ಆ ವೃದ್ಧೆ. ಮನೆ ಬಿಟ್ಕೊಡಕ್ಕೋದ್ರೆ ಚಿಕ್ಕ ಮಗಂಗೆ ಮಗಳು ಮಗಂಗೆ ಕೊಟ್ಟು. ಅಮ್ಮ ಒಳಗೆ ಹೋದ್ರು ಈಸಿ ಇಳಿತೈತೆ, ಬೀಗ ಆಗ್ತೈತೆ. ಈಸಿ ಬಂದ್ರು ಒಳಗೆ ಬಿಡಲ್ಲ, ಬೀಗ ಆಗ್ತದೆ. ಯಾರು ಸೊಸೆ? ಸೊಸೆ. ಏನ್ ಸೊಸೆ ಹೆಸರು? ನಲ್ತಮ್ಮ ಅಂತ. ಅವ್ರ ಅಪ್ಪಡಿ ಕೇಳೋದ್ ಅಕ್ಕಮ್ಮ ಅಂತ ನಲ್ತಮ್ಮ ಅಂತ ಕೊಟ್ಕೊಂಡವ್ಳೆ. ನಾನು ಅದ್ರಂತಲ್ಲಿ ಹೋಗ್ತೀನಿ, ಆಯ್ತು ತಪ್ಪು ಬೀಳಲ್ಲ. ತಿಂಗ ಬೀಗ ಹಾಕ್ಬಿಟ್ಟು ಬೀಗಸಿಗೆ ಕೊಡಲ್ಲ, ನಮ್ಗೆ ಕೊಡಲ್ಲ ಬೀಗಸಿಗೆ ಕೊಡಲ್ಲ. ಆಯಮ್ನ ಹಾಕೊಂಡು ಆಯಮ್ನ ಮಡಿಕಂತೈತಿ. ಈಗ ತಹಶೀಲ್ದಾರ್ ಅವ್ರು ಬಂದ್ ಮನೆ ಬಿಡಿಸ್ಕೊಟ್ಟಿದ್ರಲ್ವಾ? ಅಲ್ಲ ಬಿಡಿಸ್ಕೊಟ್ಟಾರಲ್ಲ ಇವಾಗ. ಹ್ಮ್ ಹ್ಮ್ ಎಷ್ಟು ದಿವಸದಿಂದ ಆಗಿತ್ತು ಪ್ರಾಬ್ಲಮ್?
ಏನೇನ್ ತೊಂದ್ರೆ ಕೊಡ್ತೀರೋ ಅದೇ ಒಳಗೆ ಹೋದ್ರು ಈಸಿ ಕಳೀತಾರೆ, ಈಸಿ ಬಂದ್ರು ಬೀಗ ಹಾಕ್ಬಿಡ್ತಾರೆ ನಮ್ಮನ್ನ ಒಳಗೆ ಬಿಟ್ಕೊಳಲ್ಲ, ಬೀಗ ಹಾಕಿ ಬೇಗಿಸಿದ್ರು ಮಡಿ ತಗೊಂಡು ಎತ್ತೋ ಹೋಗ್ಬಿಡ್ತಾಳೆ ಅಮ್ಮ. ನಾವ್ ಎತ್ತೋಗಣಿ ಊಟ ತಿಂಡಿ ಎಲ್ಲ ಊಟ ತಿಂಡಿ ಸಿಗಪ್ಪರ್ ಮನೆ ಸರ್. ನಿಮ್ಗೆ ಊಟ ತಿಂಡಿ ಕೊಡ್ತಿರ್ಲಿಲ್ಲ ಅವರು? ಎಲ್ಲಿ ಕೊಡೋರು? ಅಯ್ಯೋ ದೇವ್ರೆ ಭಗವಂತ. ಮಗನ ಹೆಸರೇನು? ರಮೇಶಪ್ಪ. ಅವರೆಲ್ಲ ಅವ್ರೆ? ಅವರು ಬೆಂಗಳೂರಿನಾಗವ್ರೆ. ವಿಚಾರ ಅವ್ರಿಗೆ ಹೇಳಿದ್ರ? ಈ ವಿಚಾರ ಅವ್ರಿಗೆ ಹೇಳಿದ್ರ? ಏನಂತ ಮಗಂಗೆ ಹೇಳಿದ್ವಿ, ಮತ್ತ ಹೇಳಿದ್ವಿ ಮಾತಾಡಪ್ಪ ಅಂತ ಹೇಳಿದ್ವಿ. ಹೆಸರು ರಂಗನ್ ಮಕ್ಕ ಸರ್. ರಂಗನ್ ಮಕ್ಕ ಕೋಮ ಸಿದ್ಧನ್ ಲೇಟ್ ಸಿದ್ಧನ್ಮಯ್ಯ ಅನ್ನೋರು ನಮ್ಮ ತಾಲೂಕು ಕಚೇರಿಗೆ ಬಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನು ಅಂತಂದರೆ ಅವ್ರ ಸ್ವಂತ ಮಗ ಮತ್ತು ಸೊಸೆ ತುಂಬ ಕಿರುಕುಳ ಕೊಡ್ತಾರೆ, ಮಾನಸಿಕ ಕಿರುಕುಳ, ದೈಹಿಕ ಕಿರುಕುಳ ಕೊಡ್ತಾರೆ. ಮತ್ತು ಅಜ್ಜಿದೇ ಆಸ್ತಿ ತೊಗೊಂಡು ಅವರು ಅಜ್ಜಿಗೆ ಮನೆಯಿಂದ ಆಚೆ ತಳ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಬರುತ್ತೆ. ಹಾಗಾಗಿ ನಾವು ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿಗಳಿಗೆ ಇವರಿಗೆ ಕಂಪ್ಲೇಂಟ್ ಕಳಿಸ್ತೀವಿ. ಈ ಥರ ಸೀನಿಯರ್ ಸಿಟಿಸನ್ ವೆಲ್ಫೇರ್ ಆ್ಯಕ್ಟಲ್ಲಿ ಯಾರು ಮಕ್ಕಳು ಅವ್ರ ತಂದೆ ತಾಯಿ ನೋಡ್ಕೊಳ್ಳೋದು ಅವ್ರ ಆಸ್ತಿ ಮತ್ತು ಅವ್ರಿಗೆ ಹಿಂದಿರುಗಿಸೋ ಪವರು ನಮ್ಮ ಎಸ್ ಎಸ್ ಆರ್ ಇರುತ್ತೆ. ಹಾಗಾಗಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಒಂದು ಆದೇಶ ಮಾಡ್ತಾರೆ, ಇವ್ರ ಆಸ್ತಿ ಏನಿತ್ತು ಅವ್ರ ಮತ್ತೆ ಹಿಂಪಡಿಸ್ಬಿಟ್ಟು ಅವ್ರಿಗೆ ಕಾನೂನು ರೀತಿಯಿಂದ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬರುತ್ತೆ. ಹಾಗಾಗಿ ಅವ್ರ ಆದೇಶದ ಮೇರೆಗೆ ಇಲ್ಲಿ ಬಂದ್ಬಿಟ್ಟು ನಾವು ಇವತ್ತೇನು ಮಾಡ್ತೀವಿ, ಅವ್ರ ಏನು ಅಜ್ಜಿ ಮನೆ ಇತ್ತು ಅಜ್ಜಿ ಮನೇನ ತೆರವು ಮಾಡಿಸ್ಬಿಟ್ಟು ಅಜ್ಜಿಗೆ ಅವ್ರ ಮನೆ ಒಳಗೆ ಮಾಡ್ತೀವಿ. ಎಸ್, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ನೋಡಿ ಈಗ ಇಲ್ಲಿ ಹೆಂಡತಿಯ ಮಾತನ್ನ ಕೇಳಿ ವೃದ್ಧೆಗೆ ಮನೆಯಿಂದ ಹೊರ ಹಾಕಿರ್ತಾರೆ, ಅನ್ನ ನೀರನ್ನ ಕೊಡದೆ ಬೀದಿಯಲ್ಲೇ ಬಿಟ್ಟಿರ್ತಾರೆ. ಈಗ ಈ ಒಂದು ಸಂದರ್ಭದಲ್ಲಿ ಅವರು ತಹಶೀಲ್ದಾರ್ ಅವರ ಮೊರೆ ಹೋಗ್ತಾರೆ. ಈಗ ವೃದ್ಧೆಯ ವ್ಯವಸ್ಥೆ ಹೇಗಿದೆ, ಹೇಗೆ ನಡೀತಾ ಇದೆ, ಏನೆಲ್ಲ ಕ್ರಮವನ್ನ ತೆಗೆದುಕೊಂಡ್ರು? ಹೌದು ಸುಬುಧಾ, ಇದು ಕೊಳ್ಳೇಗ ತಾಲೂಕಿನ ಕ್ಯಾಮಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬುಡ್ಡಿನಪಾಳ್ಯ ಅನ್ನೋ ಗ್ರಾಮದಲ್ಲಿ ನಡೆದಂತ ಒಂದು ಘಟನೆ ಇದು. ರಂಗ ಹನುಮಕ್ಕ ಅನ್ನೋರು ದೂರು ಕೊಡ್ತಾರೆ ಪೊಲೀಸ್ ಠಾಣೆಗೆ. ದೂರು ಕೊಟ್ಟಾಗ ಈ ಒಂದು ವಿಚಾರ ಬೆಳಕಿಗೆ ಬರುತ್ತೆ, ಮತ್ತೆ ಅಲ್ಲಿಂದ ದೂರು ಕೊಟ್ಟು ಮತ್ತೆ ತಹಸೀಲ್ದಾರ್ಗೂ ಕೂಡ ಮನವಿ ಕೊಡ್ತಾರೆ ಅವರು. ಮನವಿ ಕೊಟ್ಟಾದ್ಮೇಲೆ ತಹಸೀಲ್ದಾರ್ ಮೇಡಮ್ ಅವರು ಎ ಸಿ ಸಾಹೇಬರಿಗೆ ವರ್ಗಾವಣೆ ಮಾಡ್ತಾರೆ, ಎ ಸಿ ಅವ್ರಿಗೆ ಮದ್ಗಿರಿ ಹೆಸರಿಗೆ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿದಾಗ ಎ ಸಿ ಅವರು ವೃದ್ಧೆ ಪರವಾಗಿ ತೀರ್ಪು ಕೊಡ್ತಾರೆ, ಮತ್ತೆ ಅವ್ರಿಗೆ ಆದೇಶ ಮಾಡ್ತಾರೆ ವೃದ್ಧೆಗೆ ಮನೆ ಬಿಡಿಸ್ಕೊಡ್ಬೇಕು ಅಂತ. ತಹಶೀಲ್ದಾರ್ ಅವರು ಮನೆ ಹತ್ರ ಬಂದಾಗ ಅವರು ಮಗ ಮತ್ತು ಸೊಸೆ ಇರೋದಿಲ್ಲ, ಈಗ ಎಲ್ಲಿದ್ದಾರೆ ಅವರು? ಮಗ ಮತ್ತು ಸೊಸೆಗೆ ಇನ್ನೊಂದು ಮನೆ ಕೊಟ್ಟಿದ್ದಾರೆ, ಈಗಾಗಲೇ ವೃದ್ಧೆ ಏನಿದ್ದಾರೆ ಇನ್ನೊಂದು ಮನೆ ಕೊಟ್ಟಿದ್ದಾರೆ, ಜಮೀನು ಕೊಟ್ಟಿದ್ದಾರೆ ಇನ್ನೊಂದು ಮನೆ ಕೊಟ್ಟಿದ್ದಾರೆ ಅವ್ರಿಗೆ. ಈಗ ವೃದ್ಧೆ ಇರುವಂತ ರಂಗ ಹನುಮಕ್ಕ ಇರುವಂತದ್ದು ಅವ್ರ ತವರು ಮನೆಯಿಂದ ಕೊಟ್ಟಿರುವಂತ ಮನೆ, ಅದು ಅವ್ರ ತವರು ಮನೆಯಿಂದ ಕೊಟ್ಟಿರುವಂತ ಮನೆ. ರಂಗಮ್ಮಕ್ಕ ಮನೆ ಇದ್ದಾರಲ್ಲ ಅವ್ರಿಗೆ ಕೊಟ್ಟಿರೋ ಮನೆಯನ್ನ ಅವ್ರು ಕೊಟ್ಬಿಟ್ಟಿದ್ದಾರೆ ಮಗನ್ಗೆ ಈಗಾಗಲೇ. ಕೊಟ್ಟಿದ್ರು ಸಹ ಈ ಮನೆಗೂ ಈ ಮನೆ ನಮ್ದೆ ಅಂತಂದ್ಬಿಟ್ಟು ವೃದ್ಧನ ಮನೆಯಿಂದ ಈಚೆ ಹಾಕಿ ಬೀಗ ಹಾಕೊಂಡು ಹೋಗಿರ್ತಾರೆ. ಬೀಗ ಹಾಕೊಂಡು ಹೋಗಿ ತಹಸೀಲ್ದಾರ್ ಭೇಟಿ ಕೊಡ್ತಾರೆ, ಭೇಟಿ ಕೊಟ್ಟಾಗ್ಲೂ ಕೂಡ ಅವರು ಮನೆ ಹತ್ರ ಇರೋದಿಲ್ಲ, ಮಗ ಆಗ್ಲಿ ಸೊಸೆ ಆಗ್ಲಿ ಮನೆ ಹತ್ರ ಇರೋದಿಲ್ಲ. ತಹಸೀಲ್ದಾರ್ ಫೋನ್ ಮಾಡಿದ್ರೆ ನಾವು ಬೆಂಗಳೂರಾಗಿರ್ತೀವಿ, ತುಮಕೂರಾಗಿದ್ದೀವಿ, ಬರೋದಕ್ಕಿಂತ 2 days ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ತಹಸೀಲ್ದಾರ್ ಅವರು ಬೀಗ ಹೊಡಿರಿ ಅಂತ ಬಿಟ್ಟು ಆದೇಶ ಮಾಡ್ತಾರೆ, ಬೀಗ ಹೊಡಿಸಿ. ನಡೀತಾ ಇತ್ತು ಅಂತ ಮಗ ಮತ್ತು ಸೊಸೆಯ ಕಿರುಕುಳ ಎಷ್ಟು ದಿನದಿಂದ ಆಗ್ತಾ ಇತ್ತು? ಈಗಾಗಲೇ ಒಂದು 4-5 ತಿಂಗಳಿಂದ ಈ ಘಟನೆ ನಡೀತಿದೆ ಅಂತಂದ್ಬಿಟ್ಟು ಸ್ಥಳದಿಂದ ಮಾಹಿತಿ ಸಿಕ್ಕಿದ್ದೆ, ಮತ್ತೆ ವೃದ್ಧೆ ಕೂಡ ಆರೋಪ ಮಾಡಿದ್ದಾರೆ ಸುಮಾರು ತಿಂಗಳಿಂದ ನನಗೆ ನೋವಿತ್ತು, ಈ ಸಮಸ್ಯೆ ಇತ್ತು ಅಂತಂದ್ಬಿಟ್ಟು ಹೇಳ್ಕೊಂಡಿದ್ದಾರೆ ಸುತ್ತ. ಅಲ್ಲ, ಈ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತರು ಯಾರೊಬ್ಬರು ಒಂದು ಸಹಾಯಕ್ಕೆ ಅಂತ ಬಂದಿರ್ಲಿಲ್ವಾ ಈ ವೃದ್ಧೆಗೆ? ವೃದ್ಧೆ ನೆಂಟರು ಮನೆ ತಗೋಗಿ ಊಟ ತಿಂಡಿ ಮಾಡ್ಕೊಂಡ್ ಬರ್ತಾರೆ, ಅಂದ್ರೆ ಹೋದಾಗ ಇಲ್ದಿದ್ದಾಗ ಉಪವಾಸ ಇರ್ಬೇಕಾದ ಪರಿಸ್ಥಿತಿ. ವೃದ್ಧೆ ಮನೆಯಿಂದ ಈಚೆ ಹಾಕಿ ಬೀಗ ಹಾಕೊಂಡು ಹೋಗ್ತಾರೆ ತಾಯಿನ ಅಂದ್ರೆ ಇನ್ನು ಇನ್ನಂತ ಮಗ ಇರ್ಬೋದು ಅನ್ನೋ ಒಂದು ಮಾತುಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಹರಿದಾಡ್ತಾ ಇದಾವೆ, ಮತ್ತೆ ಗ್ರಾಮದಲ್ಲಿ ಕೂಡ ಮಾತಾಡ್ತಾ ಇದಾರೆ. ಅಜ್ಜಿಗೆ ಆ ತರ ಮಾಡಬಾರ್ದಾಗಿತ್ತು, ಬಾಕಿ ಹಾಕಿ ಈಚೆ ಕುಂಡ್ರಸ್ ಹೋಗಿದ್ದಾರೆ, ಅಜ್ಜಿ ತಹಸೀಲ್ದಾರ್ ಕಾಲಿಗೆ ಬೀಳ್ತಾರೆ ಅಂದ್ರೆ ಎಷ್ಟು ನೋವಾಗಿದೆ ಅನ್ನೋದು ಅಲ್ಲಿ ಕಂಡು ಬರುತ್ತೆ ಸ್ವಿತ. ಆದ್ರೆ ಇಲ್ಲಿ ವೃದ್ಧೆ ಮನೆ ಮತ್ತು ಜಮೀನು ಇವೆರಡೂ ಕೂಡ ನೀಡಿರ್ತಾರೆ ಅವರಿಗೆ, ಆದ್ರೂ ಕೂಡ ಏನಾದ್ರೂ ಮೂಲ ಕಾರಣ ಏನಾದ್ರೂ ತಿಳಿದು ಬಂತ? ಇಲ್ಲ, ಇದು ಮನೆ ಬೇಕು ಅನ್ನೋ ದುರಾಸೆ ಅವ್ರಿಗೆ. ಮನೆ ಕೊಟ್ಟರು ಕೂಡ ಬೇರೆದೆಲ್ಲ ವ್ಯವಸ್ಥೆ ಮಾಡಿಕೊಟ್ರು ಕೂಡ ಇದು ಮನೆ ಬೇಕು ಅನ್ನೋ ದುರಾಸೆ. ಈ ಮನೆಯಲ್ಲೂ ಕೂಡ ಇವಾಗ ಏನು ಇವತ್ತು ತಹಸೀಲ್ದಾರ್ ಹೊಡೆಸಿದ್ರೆ ಬೀಗ ಹೊಡೆಸಿ ಮನೆ ಒಳಗೆ ಬಿಟ್ಟಿದ್ರೆ ಆ ಮನೆ ಒಂದು ಕೋಣೆಯಲ್ಲಿ ಇರ್ತಾರೆ ಅಷ್ಟೇ ವೃದ್ಧೆ, ಆ ಕೋಣೆಯಲ್ಲಿ ಇರೋದಕ್ಕೂ ಕೂಡ ಅವಕಾಶ ಮಾಡ್ಕೊಳ್ಳಲ್ಲ ಅವರು. ಕೋಣೆಯಲ್ಲಿ ಕೂಡ ಅವಕಾಶ ಮಾಡ್ಕೊಂಡು ಈಚೆ ಕಳಿಸಿ ಬೀಗ ಹಾಕಿರ್ತಾರೆ, ಅವ್ರಿಗೆ ಊಟ ತಿಂಡಿ ಕೊಡಲ್ಲ ಅಂತಬಿಟ್ಟು ಈಗಾಗಲೇ ವೃದ್ಧೆ ಕೂಡ ಆರೋಪ ಮಾಡಿದ್ದೆ. ನಮ್ಗೆಲ್ಲೂ ಕೊಡಲ್ಲ, ಕೊಟ್ಟಿರಲಿಲ್ಲ, ನಮ್ಗೆ ಯಾರು ಬೇಡ, ನಾನು ಒಬ್ಬಳೇ ಇರ್ತೀನಿ ಅಂತಬಿಟ್ಟು ವೃದ್ಧೆ ಹೇಳಿದ್ದೆ. ತಹಸೀಲ್ದಾರ್ ಮುಂದೆ ಗೋಗರಿದ್ದಾರೆ, ಅದಕ್ಕೆ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಎಚ್ಚರಿಕೆ ಕೊಡಿದ್ರೆ ಮಗನ್ಗೆ, ಮತ್ತೆಂದು ಕೂಡ ವೃದ್ಧಕ್ಕೆ ತೊಂದರೆ ಆಗ್ಬಾರ್ದು, ತೊಂದರೆ ಆದ್ರೆ ನಾನು ಆಕ್ಷನ್ ತಗೊಂತೀವಿ ಅಂತಬಿಟ್ಟು ಹೇಳಿದ್ರೆ, ಮತ್ತಿಬ್ಬರ ಮೇಲೂ ಪ್ರಕರಣ ದಾಖಲಾಗಿದೆ. ಎಚ್ಚರಿಕೆಯನ್ನ ನೀಡುವಾಗ ಮಗ ಏನಾದ್ರೂ ಮಾತನಾಡಿದ್ದಾರೆ ಈ ವಿಷಯವಾಗಿ? ಸ್ಮಿತಾ,
ಎಚ್ಚರಿಕೆ ನೀಡಿರುವಾಗ ಮಗ ಏನಾದ್ರೂ ಮಾತನಾಡಿದ್ರ ಈ ವಿಷಯವಾಗಿ ಅಂತ? ಇಲ್ಲ ಇಲ್ಲ, ಮೌನ ವಹಿಸಿದ್ರ, ಫೋನ್ ಕಟ್ ಮಾಡಿದಾರೆ, ಕಟ್ ಮಾಡ್ಬಿಟ್ಟು ಪೊಲೀಸರು ಡೈರೆಕ್ಷನ್ ಕೊಡಿದ್ದಾರೆ. ಪೊಲೀಸ್ ಇಲಾಖೆಗೆ ತಹಸೀಲ್ದಾರ್ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ಬೆಳಿಗ್ಗೆ ಸಂಜೆ ಬಂದೋಗಿ ವೃದ್ಧೆಗೆ ತೊಂದರೆ ಆಗ್ದಂಗೆ ನೋಡ್ಕೋಬೇಕು ಅಂತ ಬಿಟ್ಟು ಡೈರೆಕ್ಷನ್ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಗೆ, ತಹಸೀಲ್ದಾರ್ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ನೋಡಿ, ಇಲ್ಲಿ ಇನ್ನೊಂದು ಹೇಳಬೇಕು ಅಂದ್ರೆ, ಈಗಿರುವಂತಹ ಪರಿಸ್ಥಿತಿಯಲ್ಲಿ ತನ್ನ ಮನೆಯಲ್ಲಿ ಒಂದು ಸಣ್ಣ ಕೋಣೆಯೊಳಗೆ ವಾಸಿಸಲು ಅವಕಾಶ ಅವರಿಗೆ ನೀಡಲ್ಲ. ಹಾಗೆ ಮಗನ ಮೇಲೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಕೂಡ ಇಲ್ಲಿ ಒಳಗಾಗಿತ್ತು. ಆದ್ರೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಹಿರಿಯ ನಾಗರಿಕರ ಕಾಯ್ದೆಯ ಅನ್ವಯ ತೀರ್ಪು ಸಹ ಆ ವೃದ್ಧೆಯ ಪರವಾಗಿಯೇ ಬಂದಿರುವುದು ಒಂದು ಸಂತಸದ ವಿಷಯವಾಗಿರುತ್ತೆ ಇಲ್ಲಿ. ಆದ್ರೆ ಇಲ್ಲಿ ಇನ್ನೊಂದು ಹೇಳಬೇಕು ಅಂತಂದ್ರೆ, ಇಲ್ಲಿ ತಹಶೀಲ್ದಾರ್ ನಾಹಿದ್ ಅವರ ಮನೆಗೆ ಹೋದಾಗ ಮಗ ಕೂಡ ಹಾರಿಕೆ ಉತ್ತರಗಳನ್ನ ಕೊಡ್ತಾರೆ, ಹಾಗೆ ಫೋನ್ ಕೂಡ ಕಟ್ ಮಾಡ್ತಾ ಇದ್ರಂತೆ, ಹಾಗೆ ವಾರ್ನ್ ಕೂಡ ಮಾಡಿದ್ದಾರೆ ಅವರಿಗೆ, ನಾವು ಇರೋದಕ್ಕೆ ಸರಿಯಾದ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿದ್ವಿ, ಏನಾದರೂ ತೊಂದರೆ ಆಯ್ತು ಅಂತಂದ್ರೆ ನಿಮ್ಮ ಮೇಲೆ ನಾವು ಆಕ್ಷನ್ ತಗೊಳ್ಬೇಕಾಗತ್ತೆ ಅಂತ ಈಗಾಗಲೇ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರ್ತಾರೆ.